ರಾಜ್ಯ ಸರ್ಕಾರ ಸೂರು ಇಲ್ಲದವರಿಗೆ ಸೂರು ಕಟ್ಟಿಕೊಳ್ಳಲು ಅನುದಾನ ನೀಡಿದೆ. ಫಲಾನುಭವಿಗಳು ಮನೆ ಜೊತೆಗೆ ಶೌಚಾಲಯ ನಿರ್ಮಾಣ ಮಾಡಿಕೊಂಡು ಬಯಲು ಶೌಚ ನಿಷೇಧ ಮಾಡಬೇಕೆಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಉಮರಾನೆ ಗ್ರಾಮದಲ್ಲಿ 37 ಫಲಾನುಭವಿಗಳಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಮತ್ತು ಉಜ್ವಲಾ ಯೋಜನೆಯಡಿ ಉಚಿತ ಗ್ಯಾಸ್ ವಿತರಿಸಿ ಅವರು ಮಾತನಾಡಿದರು. ಗುಡಿಸಲು ರಹಿತ ಕ್ಷೇತ್ರ ನಿರ್ಮಾಣ ಮಾಡಲು ನಾನು ಸಂಕಲ್ಪ ಮಾಡಿದ್ದು, ಯಾವ ಗ್ರಾಮದಲ್ಲಿ ಜನರಿಗೆ ಮನೆಗಳು ಇಲ್ಲವೋ ಅಂಥವರಿಗೆ ಮನೆ ಕೊಡಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ. ಕ್ಷೇತ್ರದ ಜನರು ಸಮರ್ಪಕವಾಗಿ ಮನೆ ಫೌಂಡೇಶನ್ ಮಾಡಿಕೊಂಡು ಹಂತ ಹಂತವಾಗಿ ಅನುದಾನ ಪಡೆಯಬೇಕು ಎಂದರು. ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದು, ಹೀಗಾಗಿ ಮನೆ ಜೊತೆಗೆ ಪ್ರತ್ಯೇಕ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಮನಸ್ಸು ಮಾಡಬೇಕು. ಶೌಚಾಲಯ ನಿರ್ಮಾಣಕ್ಕೆ ಪ್ರತ್ಯೇಕ ಅನುದಾನ ಸಿಗುತ್ತದೆ. ಶೌಚಾಲಯ ನಿರ್ಮಿಸಿಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಮಹಿಳೆಯರ ಆರೋಗ್ಯ ಸುಧಾರಣೆ ಮನಗಂಡು ಪ್ರಧಾನಿ ಮೋದಿ ಅವರು ಉಜ್ವಲಾ ಯೋಜನೆ ಜಾರಿ ಮಾಡಿ ದೇಶದ ಪ್ರತಿಯೊಬ್ಬ ಮಹಿಳೆಗೆ ಉಚಿತ ಗ್ಯಾಸ್ ಕೊಡುವ ವ್ಯವಸ್ಥೆ ಮಾಡಿದ್ದು, ಅರ್ಹ ಫಲಾನುಭವಿಗಳು ಗ್ಯಾಸ್ ಮೇಲೆ ಅಡುಗೆ ಮಾಡಿ ಆರೋಗ್ಯದ ಸುಧಾರಣೆಗೆ ಮುಂದಾಗಬೇಕು ಎಂದರು. ಇದೊಂದು ಉಜ್ವಲ ಗ್ಯಾಸ್ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸು. ಅವರೀಗ 2 ವರ್ಷದಿಂದ ಹೆಣ್ಮಕ್ಕಳಿಗೆ ಕಟ್ಟಿಗೆ ಮೇಲೆ ಅಡುಗೆ ಮಾಡೋದ್ರಿಂದ ಹೆಣ್ಮಕ್ಕಳಿಗೆ ಅದರ ಹುಗಿ ಬಿಡೋದು ಮತ್ತು ಸಂಘಾಟ ಮಕ್ಕಳು ಕರ್ಕೊಂಡು ಅಡುಗೆ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಹುಗಿ ಬಿಡೋದು ರೋಗಕ್ಕೆ ತುತ್ತಾಗುತ್ತಾರೆ ಅಂತೇಳಿ ಅನ್ನುವಂಥ ಒಂದು ಉಜ್ವಲ ಗ್ಯಾಸ್ ಫ್ರೀ ಕೊಡುವಂಥ ಯೋಜನೆಯನ್ನು ಈಗ 2 ವರ್ಷದಿಂದ ಮೋದಿಜಿಯವರು ಜಾರಿಗೆ ತಂದರು. ಅದಕ್ಕೆ ನಾವು ನೀವೆಲ್ಲರೂ ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಯಾಕಂತಂದ್ರೆ ಹೆಣ್ಮಕ್ಳು ಸಲುವಾಗಿ ಎಷ್ಟು ಕಾಳಜಿ ನೋಡ್ರಿ ಅವ್ರಿಗೆ. ಈಗ ಅದು ಗ್ಯಾಸ್ ಕುಡ್ದಾದರೂ ಸದಕ್ಕೆ ಹೆಣ್ಮಕ್ಳ ಹೆಸರಲ್ಲೇನೆ ಕೊಡಾಕ್ತಾರೆ, ಗಂಡಸರ ಹೆಸರಲ್ಲೇ ಕೊಟ್ರೆ ಅಂದ್ರೆ ಮತ್ತೆ ಈಗೇನು ನಮ್ಮ ಹಿರಿಯರು ಕೂತಾರಲ್ಲ ಇವರು ಮತ್ತೆ ಚಿಕ್ಕೋಡಿನ ತರಬೇಕಾದ್ರೆ ಅವರು ಇಲ್ಲಿ ಮಾರಿ ಬಂದ್ರಂದ್ರೆ ಏನು ಮಾಡೋದು ಅಂತ ಅದಕ್ಕೆ ಬೇಡ ಅಂತೇಳಿ ಅಂದ್ರೆ ಹೆಣ್ಮಕ್ಳು ಹೆಸರು ಕೊಟ್ರೆ ಅವರು ಜೋಪಾನವಾಗಿ ಇಟ್ಕೋತಾರೆ ಅಂತೇಳಿ ಅಂದ ಉಪಯೋಗ ಮಾಡ್ತಾರೆ ಅಂತೇಳಿ ಅದನ್ನ ಯೋಚನೆಯನ್ನು ಮಾಡಿ ಅದನ್ನು ಹೆಣ್ಮಕ್ಳ ಹೆಸರು ಕೊಡುವಂಥದ್ದ ಯೋಜನೆಯನ್ನು ಜಾರಿಗೆ ತಂದರು. ಮತ್ತು ಮಣಿಗಳಾದರೂ ಕೂಡ ಹೆಣ್ಮಕ್ಳ ಹೆಸರಲ್ಲಿನ ಗಂಡಸ ಹೆಸರಲ್ಲಿ ಬೇಡ ಅಂತೇಳಿ ಅಂದ ಅದಕ್ಕೆ ಅವರು ಸರಿಯಾಗಿ ಕಟ್ಟಿಕೊಡೋದಿಲ್ಲ ಅಂತೇಳಿ ಅಂದ ಮುಂದೆ ರೊಕ್ಕ ಕಡಿ ಬಿದ್ದರು ಬಿಸೋದಕ್ಕೆ ಹೆಣ್ಮಕ್ಳು ಏನು ಮಾಡಿರ್ತಾರೆ ಅಲ್ಲೇ 10-5 ರೂಪಾಯಿ ಗೋಳೆ ಮಾಡಿ ಮಾಡಿ ಗಡಿಗೆ ಅಲ್ಲಿ ಇಲ್ಲಿ ಎಲ್ಲರ ಇಟ್ಟಿರ್ತಾರೆ ಅದು ಕಡಿ ಬಿದ್ದರೆ ಕೊಡ್ತಾರೆ. ಆದ್ರೆ ಗಂಡಸರು ಕೊಡೋದಿಲ್ಲ, ಹೊರತಾಗಿ ಇರೋದಿಲ್ಲ ರೊಕ್ಕ, ಇವೆಟ್ಟ ಕೊಡ್ರಿ ಅವ್ರ ಕೈಯಾಗ ಖರ್ಚು ಮಾಡಿ ಬರ್ತಾರೆ. ಅದಕ್ಕೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಲಿ ಮತ್ತು ವಿನಂತಿ ಮಾಡ್ತಾನು, ನೀವು ಒಳ್ಳೆ ರೀತಿಯಿಂದ ಅವ್ರು ಕಟ್ಕೋರಿ ಮತ್ತು ಅದ್ರೂ ಸ್ವಲ್ಪ ನಿಮ್ಮೂ ಭೀ ರೊಕ್ಕ ಕೂಡಿಸಿ ಚೆನ್ನಾಗಿ ಕಟ್ಕೋರಿ. ಮತ್ತು ಒಂದೊಂದು ಶೌಚಾಲಯ ಕಟ್ಕೋರಿ, ಶೌಚಾಲಯಕ್ಕೂ ಕೂಡ ಸಪ್ರೇಟ್ ರೊಕ್ಕ ಕೊಡ್ತಾರೆ. ಈಗ ಎಸ್ಸಿದವ್ರಿಗೆ 20,000 ಆಗಿತ್ತು, ಜನರಲ್ದವ್ರಿಗೆ 15, ಅದಕ್ಕೆ ರೊಕ್ಕ ಕೊಡ್ತಾರೆ. ನೀವು ಶೌಚಾಲಯ ಕಟ್ಕೋರಿ, ಯಾಕಂತಂದ್ರೆ ಮೋದಿಜಿ ಅವ್ರದ್ದೊಂದು ಕನಸು ಐತಿ ಸ್ವಚ್ಛ ಭಾರತ್ ಮಿಷನ್. ಒಟ್ಟು ಅದನ್ನು ಹಾದಿ ಮೇಲೆ ಎಲ್ಲೂ ಮತ ವಿಸರ್ಜನೆ ಆಗಬಾರ್ದು. ಹೆಣ್ಮಕ್ಳು 4 ಗಂಟೆಗೆ ಹೋಗಿ ಅಲ್ಲಿ ಕೂತ ಆಗ ಕಸಲ್ಯಾಗ ಹುಳ ಪುಡಿ ಕಡದ ಮತ್ತು ಅದಕ್ಕೆ ರೋಗಕ್ಕೆ ತುತ್ತಾಗೋದಾಗ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರು ಇದನ್ನು ಶೌಚಾಲಯ ಕಡ್ಡಾಯವಾಗಿ ತಂದರು. ಅದು ನೀವೆಲ್ಲರೂ ಕಟ್ಕೋಬೇಕಂತ ನಿಮ್ಮೆಲ್ಲರಿಗೆ ನಾ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಪಾಟೀಲ್, ಮುಖಂಡರಾದ ಲಕ್ಷ್ಮಣ್ ಪೂಜೇರಿ, ಸದಾಶಿವ ಘೋರ್ಪಡೆ, ಅಣ್ಣಾಸಾಹೇಬ್ ಕೆಮ್ಲಾಪುರೆ, ರಾಜು ಜಿಟಿಮನಿ, ಸಂತೋಷ್ ಪಾಟೀಲ್, ವಿವೇಕಾನಂದ ಸಂಭಾಜಿ, ಶಿವಾನಂದ್ ಬಾಗೇವಾಡಿ, ಮಹಾದೇವ್ ಸನದಿ, ಮಹಾದೇವ್ ಪೂಜೇರಿ, ಕರೆಪ್ಪ ಇಟ್ನಾಳ್, ಚಂದ್ರಕಾಂತ್ ಕಾಂಬ್ಳೆ, ಸುಭಾಷ್ ನೆರ್ಲಿ, ಮಾಯಪ್ಪ ಮಗದುಂ, ಮಹಾಂತೇಶ್ ಶಿಂಗೆ, ಮಹೇಶ್ ನಾವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.